ಎಷ್ಟಣ್ಣ? 30 ರೂಪಾಯಿಗೆ 10. ಏನಣ್ಣ ಸ್ವಲ್ಪ ಕಡಿಮೆ ಮಾಡಿ. ಸರಿ ತಗೋ, 30 ರೂಪಾಯಿಗೆ 8. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಅಯ್ಯೋ ಅನ್ನೋ ಇವನು. ಹಲೋ ಬ್ರೋ, ಎಲ್ಲಿದ್ದೀಯಾ? ಹಾ ಬಂದೆ ಮಚ್ಚ, ಬಂದೆ ಬಂದೆ. ಬೇಗ ಬಾ, ನಾ ಇಲ್ಲೇ ಕಾಯ್ತಾ ಇದ್ದೀನಿ. ಬರ್ತಾ ಇದ್ದೀನಿ. ಬ್ರೋ ಸ್ಟ್ರೆಸ್ ಸೂಪರ್ ಆಗಿದೆ. ಯುಗಾದಿ ತೆಗ್ದಿದ್ದ? ಇಲ್ಲ ಬ್ರೋ, ನಂಗೆ ತೆಗ್ದಿದ್ದು. ಬರೋದು ಲೇಟ್, ಇದರಲ್ಲಿ ಕಾಮಿಡಿ ಬೇರೆ. ಬಾ ಕೂತ್ಕೋ. ಅದು ಬಿಡು, ಇವಾಗೊಂದು ಹುಡುಗಿ ಓದ್ಲಲ್ಲ, ನೋಡಿದ್ಯಾ? ಯಾವ ಹುಡುಗಿ? ಇವಾಗ ತಾನೇ ಪಾಸ್ ಆದ್ಲಲ್ಲೋ. ಯಾರು? ಎಡ್ ಸರ್. ಹಾ ಅವಳೆ, ನಾಳೆ ಏನಾದರೂ ಇದೇ ಟೈಮಿಗೆ ಬಂದರೆ ಒಂದು ಒಳ್ಳೆ ಕವನ ಬರೆದು ಇಂಪ್ರೆಸ್ ಮಾಡ್ತೀನಿ ನೋಡು. ಆದರೆ ಒಂದು ಪ್ರಾಬ್ಲಮ್ ಮಚ್ಚ. ಏನು? ನನಗೆ ಕವನ ಬರೆಯಕ್ಕೆ ಬರಲ್ಲ ಕಣೋ. ನಾನು ಹೇಳ್ಕೊಡ್ತೀನಿ. ಪ್ರಿಯೇ, ಪ್ರಿಯೇ, ನಾನಿನ್ನ ಗಂಡನಾಗಿ ಬರಲೆ. ನಾನಿನ್ನ ಗಂಡನಾಗಿ ಬರಲೆ. ಅಲ್ಲ ಅಲ್ಲ, ಗಂಡ ಹೋದ ಮೇಲೆ ಬರಲೆ. ಏನ್ ಸಾವ್ ಕಾಣು ಮರ ನಿಂದು. ಮತ್ತೇನದು, ಅದು ಪಿಟ್ಟರ್ ನಾವಿನ ನೆನ್ಸಿ. ಅದು ಮತ್ತೆ ನಾನು ದಿನ ಬರೋ ಟೈಮಲ್ಲೇ ಬರ್ತಾಳೆ. ಅದು ಅವ್ಳ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋ ಟೈಮ್. ಮತ್ತೆ ನನ್ನ ನೋಡಿ ನಗಡ್ತಾಳೆ. ಇನ್ನ ನೋಡಿ, ಇಡೀ ಊರೇ ನಗರ್ತದೆ ಅವಳೇನು. ಹಂಗಲ್ಲ ಮಚ್ಚ, ನಾನು ಹೇಳೋ ಸ್ವಲ್ಪ ಕೇಳು. ಬಂದೆ ಸ್ವಲ್ಪ ನಿಲ್ಲು. ಬಂದೆ, ಏನಾಯ್ತು ಬ್ರೋ? ಬ್ರೋ ನನ್ನ ಹೆಂಡ್ತಿನ ನೋಡಿದ್ರ? ಇಲ್ಲ ಬ್ರೋ, ನೋಡಿಲ್ಲ. ನನ್ನ ಹೆಂಡ್ತಿ ನನಗೆ ಊಟ ತರ್ತೇನೆ ಅಂತ ಹೋದವಳು ಬಂದೇ ಇಲ್ಲ ಬ್ರೋ. ಹೌದಾ ಬ್ರೋ? ಗಂಟೆ 2 ಆಯ್ತು, ಇನ್ನು ಕಾದು ಪ್ರಯೋಜನ ಇಲ್ಲ. ನೀವು ಹೋಟ್ಲಲ್ಲಿ ಊಟ ಮಾಡಿ. ಆ ಬೋಲಿ ಮಗನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದೆ, ಅವನಿಗೆ ಲೈಫಲ್ಲಿ ಊಟ ಸಿಗಬಾರ್ದು. ಬಾಸ್ ಕರೀತಿದ್ದಾರೆ. ಹಾ ಕರೆದ್ರೆ ಹೋಗಿ ಬನ್ನಿ. ಎಂತ ಬಾಸ್? ಕಟ್ಟಗಿಚ್ಚು. ಓಕೆ ಬಾಸ್. ಇವಾಗ ಎಲ್ಲಿ ಬಾಸ್? ಲೇ ಮೆಲ್ಲಗಿಚ್ಚು, ಮಕ್ಳು ಎದುರ್ತಾರೆ. ಲೇ ಏನೋ ಮಕ್ಳು ಅಂದ್ರಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದು. ಕಾಮಿಡಿ. ನನ್ನ ತಂಗಿ ಹೇಳಿದ್ಲು ನಿನ್ನ ಹತ್ರ ಸ್ವಲ್ಪ ಕರೆಕ್ಟಾಗಿ ಮಾತಾಡ್ಬೇಕಂತ. ಹಾ ಹಲೋ. ಹಾ ಆ ಸ್ಕೆಚ್ ನಾಳೆ ಮಾಡೋಣ. ಇವತ್ತು ಸಣ್ಣ ಬಚ್ಚಗಳು ಸಿಕ್ಕವ್ರೆ, ಅವ್ರ ಜೊತೆ ಮಾತಾಡಲಿಕ್ಕೆ. ಸರ್ ಹಾ, ಅರ್ಜೆಂಟ್ ಇದ್ರೆ ಇವತ್ತೇ ಸ್ಕೆಚ್ ಮುಗಿಸಿ, ನಾಳೆ ಸ್ಕೂಲಲ್ಲಿ ಟೀಚರ್ ಹೊಡೆದ್ರೆ. ಅವ್ನು ಸಾವು ನನ್ನ ಕೈಯಲ್ಲಿ. ಏನ ನಿನ್ನ ಹೆಸರು? ನನ್ನ ಹೆಸರು ರಾಜೇಶ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗೊತ್ತಿಲ್ಲ ನಿಮಗೆ? ರಾಕೆಟ್ ರಾಯಪ್ಪ ಕಣು. ಸರ್ ನಿಮ್ಮ ಹೆಸರು ಗೊತ್ತಿಲ್ಲದೆ ಇರುತ್ತಾ? ನನಗೆ ಗೊತ್ತಿಲ್ಲ ಬ್ರೋ. ನೀನ್ ನನ್ನ ಲೈಫಲ್ಲಿ ಆಟ ಆಡ್ತೀರಾ? ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ಮಾಡಿದ ಕೊಲೆ ಕಿಡ್ನಾಪ್ ಲೆಕ್ಕನೇ ಇಲ್ಲ, ಒಂದೇ ಒಂದು ಕೇಸ್ ಇಲ್ಲ. ಯಾಕೆಂದ್ರೆ ಭಯ, ಇಡೀ ಊರಿಗೆ ಭಯ. ಯಾಕೆ, ಏನಾದರೂ ಡೌಟಾ? ಹಾ ಡೌಟ್ ಬ್ರೋ. ಏನು ಡೌಟು? ಅದನ್ನು ಇಲ್ಲೇ ಹೇಳ್ಬೋದಿತ್ತಲ್ಲ, ಯಾಕೆ ಅಲ್ಲಿ ತನಕ ಹೋಗಿ ಹೇಳಿದ್ರಿ? ಸರಿ ಮ್ಯಾಟ್ರಿಗೆ ಬರೋಣ. ಹಾ ಬನ್ನಿ. ನನ್ನ ಹೆಸರು ರಾಯಪ್ಪ, ರಾಕೆಟ್ ರಾಯಪ್ಪ. ಅದೀ ಅವನು ಹೇಳ್ದ, ಎಲ್ಲರೂ ರಾಕೆಟ್ ರಾಕೆಟ್ ಅಂತ ಕರೀತಾರೆ. ಏಯ್ ದುಡ್ಡು ಕೊಟ್ರೆ ಕೈನೂ ತೆಗಿತೇನೆ, ಕಾಲು ತೆಗಿತೇನೆ, ಜೊತೆಗೆ ತಲೆನೂ ತೆಗಿತೇನೆ. ಸರ್ ಕೂದ್ಲು. ನನಗೊಬ್ಳು ತಂಗಿ ಇದ್ದಾಳೆ,
ಓ ಸೂಪರ್ ರಾಕೆಟ್, ಕೈ ಕೊಡಿ. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ, ಇವನಿಗೊಬ್ಬ ತಮ್ಮ ಇದ್ದಾನೆ. ನನಗೊಬ್ಳು ತಂಗಿ ಇದ್ದಾಳೆ, ಅವಳಂದ್ರೆ ನನಗೆ ಪ್ರಾಣ. ಅವಳ ಹೆಸರು ಐಶ್ವರ್ಯ. ಓ ಐಶ್ವರ್ಯ ಅಣ್ಣನ ನೀವು? ನಮ್ಮ ಏರಿಯಾದಲ್ಲಿ ನನ್ನ ತಂಗಿನ ಕಂಡ್ರೆ ತುಂಬಾ ಜನ ಭಯ ಪಡ್ತಾರೆ. ಹೌದು ರಾಕೆಟ್, ನನಗೆ ಕೂಡ ಫಸ್ಟ್ ಟೈಮ್ ನೋಡಿದ್ರೆ ತುಂಬಾ ಭಯ ಆಯ್ತು. ಅನಿಸ್, ನಾನು ಅವತ್ತು ಹೇಳಿದ್ನಲ್ಲ ಒಂದು ಹುಡುಗಿ ನನ್ನನ್ನು ಭಯ ಪಡಿಸಲಿಲ್ಲ ಅಂತ. ಹೇಯ್, ಅವ್ರು ನಮ್ಮ ಬಾಸ್ ತಂಗಿ ಅಂತ ಹೇಳಿದ್ರು ಹೆದರ್ತಾರೆ. ಹೇಯ್, ಚಿಕ್ಕ ವಯಸ್ಸಿಂದಲೂ ಅವಳು ನನ್ನ ಹತ್ರ ಏನೂ ಕೇಳಲಿಲ್ಲ. ಯಾಕೆ ರಾಕೆಟ್, ಅವಳಿಗೆ ಬಾಯಿ ಬರಲ್ವಾ? ಇವಾಗ ಅವಳು ನಿನ್ನ ಕೇಳ್ತಾವಳೆ. ಇಲ್ಲ ರಾಕೆಟ್, ನನ್ನ ಹತ್ರ ಅವಳು ಏನು ಕೇಳಿಲ್ಲ. ನಿನ್ನ ಹತ್ರ ಅವಳು ಬಂದಿದ್ಲು, ನೀನು ಅವಮಾನ ಮಾಡಿ ಕಳಿಸಿದ್ಯಲ್ಲ. ಇಲ್ಲ ರಾಕೆಟ್, ಅವಮಾನ ಮಾಡಿಲ್ಲ, ಅವಳನ್ನು ಹಿಡಿಸಿಲ್ಲ ಅಂತ ಹೇಳಿ ಕಳಿಸಿದೆ. ಅದನ್ನೇ ಅವಮಾನ ಅಂದಿದ್ದು. ಅವಳು ರಾಕೆಟ್ ರಾಯಪ್ಪನ ತಂಗಿ. ಇವಾಗ ಹೇಳು, ನಿಂಗೆ ಹಿಡಿಸ್ತಾ ಇಲ್ವಾ? ಇಲ್ಲ ರಾಕೆಟ್, ಅವಳ ಹತ್ರ ನೀ ಹೇಳಿದ್ನಲ್ಲ ಹಿಡಿಸಿಲ್ಲ ಅಂತ. ಹೇಯ್, ನಿನ್ನ ಫ್ರೆಂಡ್ ಹತ್ರ ಹೇಳು, ಇಲ್ಲಾಂದ್ರೆ ಇಲ್ಲಿ ಏನು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೀನು ಓಕೆ ಅಲ್ವಾ? ಮತ್ತೆ ನಾನು ನೋಡ್ಕೊತೀನಿ. ನಿಮ್ಮ ಹತ್ರ ಸಮಾಧಾನದಿಂದ ಮಾತಾಡಿದೆ ತಪ್ಪಾಯ್ತು. ಏಯ್, ನಮ್ಮಲ್ಲಿ ಬಡ್ಡಿಗೆ ಹಣ ತಗೊಂಡು ಬಡ್ಡಿ ಕಟ್ಟದ ಅವ್ರನ್ನ ಏನ್ ಮಾಡ್ತೀವಿ? ಅವ್ರನ್ನ ಕೈಕಾಲು ಕಟ್ಟಿ ನಡು ಕಡಲಿಗೆ ಎಸಿತೀವಿ. ಆಮೇಲೆ ಆ ಆರ್ಟ್ರಿಸಿಯೇಷನ್ನ ಎಸೆಯನ್ನು ಏನು ಮಾಡಿದ್ವಿ? ಕಾರಿಗೆ ಪೆಟ್ರೋಲ್ ಸುರಿದು ಸಹಿಸಿದ್ವಿ. ಇವಾಗ ಹೇಳು, ನನ್ನ ತಂಗಿ ಹಿಡಿಸಿದ್ಲ? ಇಲ್ಲ ರಾಕೆಟ್, ನಾ ಆವಾಗಲೇ ಹೇಳಿದ್ನಲ್ಲ, ನೀವು ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಮರೆತು ಬಿಟ್ರೆ. ಏನು ಹೇಳಿದೆ? ಅದೇ, ನಿಮ್ಮ ತಂಗಿ ನಾನಿಸಿಗೆ ಹಿಡಿಸಿದೆ ಅಂತೆ ಅವನ್ ಮಾತಲ್ಲ. ಲೇ, ನಿಲ್ಸ್ರೋ, ನೀವೇನ್ ನಾಟಕ ಮಾಡ್ತಿದ್ದೀರಾ? ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ ತಪ್ಪಾಯ್ತು. ಬೇಕಾದ್ರೆ ನೀವು. ಹೇಯ್, ನಂಗೆ ಗೊತ್ತು ನೀನು ಏನು ಹೇಳ್ತೀಯ ಅಂತ. ನಿಂತ್ಕೊಂಡು ಮಾತಾಡ್ತೇನೆ ಅಂತ ಹೇಳ್ತೀಯಲ್ಲ. ಲಾಕ್ ಮಾಡು. ಓಕೆ ಬಾಸ್. ಇವಾಗ ಹೇಳಿ ಬಾಸ್. ಏ, ಲಾಕ್ ಮಾಡು, ಲಾಕ್ ಮಾಡು. ಯಾಕೆ ಸರ್ ನನಗೆ ಹೊಡೆದ್ರಿ? ಯಾಕಂದ್ರೆ ಇವನಿಗೆ ಹೊಡೆಯೋಕ್ಕಾಗಲ್ಲಲ್ಲ, ತಂಗಿ ಹಿಡಿಸ್ಬಿಟ್ಟವನಲ್ಲ ಬೋಳಿ ಮಗ. ಏ, ನೀವು ಸ್ವಲ್ಪ ಹೊರಗಡೆ, ಇವನು ಹೇಗೆ ಒಪ್ಪಿಸ್ಬೇಕು ಅಂತ ನಂಗೆ ಗೊತ್ತು. ಒಂದು ವಾರದಲ್ಲಿ ನನ್ನ ತಂಗಿ ಮದುವೆ ಆಗ್ಬೇಕು, ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಇಲ್ಲ ರಾಕೆಟ್, ಒಂದು ವಾರದಲ್ಲಿ ಇದೆಲ್ಲ ನಡೆಯಲ್ಲ, ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಬೇಕು. ಎಷ್ಟು ಕೆಲಸ ಇದೆ, ಮೊದಲು ನಿನ್ನ ತಂಗಿ ಜಾತಕ ನೋಡ್ಬೇಕು, ಒಂದು ಒಳ್ಳೆ ಹುಡುಗ ಹುಡುಕ್ಬೇಕು. ಅವನ್ನ ಅವನಿಗೆ ಹಿಡಿಸ್ಬೇಕು, ಹಂಗು ಹಿಡಿಸಿದ್ರು ಮಂಟಪ ಬುಕ್ ಮಾಡಬೇಕು, ಪತ್ರಿಕೆ ಹಂಚ್ಬೇಕು, ಭಟ್ರಿಗೆ ಹೇಳ್ಬೇಕು, ಛತ್ರದವರಿಗೆ ಹೇಳ್ಬೇಕು. ಎಷ್ಟೊಂದು ಕೆಲಸ ಇದೆ, ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಬೇಕು. ರಾಕೆಟ್, ಒಂದು ವಾರ ಸಾಕಾಗಲ್ಲ, ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಬೇಕು. ಹಲೋ ತಂಗಿ, ಇವನ್ ನಿನ್ಗೆ ಬೇಕೇ ಬೇಕಾ? ಇವನನ್ನು ಮದುವೆ ಆದ್ರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಮೂರು ಕಾಸಿಗೆ ಅರೇಂಜ್ ಮಾಡ್ತಾನೆ. ಇಲ್ಲ ಬೇಡಣ್ಣ, ನನಗೆ ನಮ್ಮ ಗೌರವಾನೇ ಮುಖ್ಯ. ಇಷ್ಟು ಸಾಕಮ್ಮ. ಏಯ್ ರಾಕೆಟ್, ನೀವು ಗಮನಿಸಿದ್ರಾ ನಿಮ್ಮ ತಂಗಿ ಮಾತಾಡಿದ್ದು? ನಾನು ಮೊದಲೇ ಹೇಳಿದ್ದೆ ನನಗೂ ನಿಮ್ಮ ತಂಗಿಗೆ ಸೆಟ್ ಆಗಲ್ಲ ಅಂತ. ಅದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ತಂಗಿಗೆ ಗೌರವನನ್ನು ಹಿಡಿಸಿದೆ. ಆಕ್ಸಿಡೆಂಟ್ ಆಗಿರುತ್ತಾರೆ ಇದಕ್ಕ? ಹೌದು, ಚಿಕ್ಕದಿರುವಾಗ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು. ಹೌದಾ? ಅವಾಗ ಸತ್ತಿದ್ದೆ ಬದುಕಿದ್ಯಾ? ಅದಕ್ಕೆ ಸರಿ ನೆನಪಿಲ್ಲ, ಅವನ ಚಿಕ್ಕವನಿದ್ದಲ್ಲ.